ಕಡುಬು ತಿನ್ನಕ್ಕೆ ಕಾರಣ ಬೇಕಾ? ಹಲೋ ಫ್ರೆಂಡ್ಸ್, ವಿಟಮಿನ್ ಎ ಮತ್ತೆ ಪ್ರಾಣಶಕ್ತಿಯಿಂದ ತುಂಬಿರೋ ತರಕಾರಿಗಳಲ್ಲಿ ಒಂದು ಈ ಸಿಹಿ ಕುಂಬಳ. ಇದ್ರ ಶೆಲ್ಫ್ ಲೈಫ್ ಎಷ್ಟು ಗೊತ್ತಾ? 6 ತಿಂಗಳಿಂದ 1 ವರ್ಷ ಅಥವಾ ಅದಕ್ಕೂ ಹೆಚ್ಚು. ಆದ್ರೆ ಫ್ರಿಡ್ಜ್ ಶೆಲ್ಫ್ ಅಲ್ಲ. ಇಂಥ ಒಂದು ಸಿಹಿ ಕುಂಬಳದಿಂದ ಅತೀ ಸುಲಭವಾಗಿ ಕಡುಬನ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಇಲ್ಲಿ ನಾನು 250 ಗ್ರಾಮ್ ಅಷ್ಟು ಸಿಹಿ ಕುಂಬಳ ತಗೊಂಡಿದ್ದೀನಿ. ಇದ್ರ ಸಿಪ್ಪೆ ಎಲ್ಲ ತೆಗೆದು ಬೀಜ ತೆಗೆದು ಇದನ್ನ ಸಣ್ಣದಾಗಿ ತುರ್ಕೋಬೇಕು. ಈ ತುರಿದ ಕುಂಬಳಕಾಯಿ ತುರಿಯನ್ನ ಅಳತೆ ಮಾಡಿದಾಗ ಇದು 3 ಕಪ್ ಅಷ್ಟಿದೆ. ಈ 3 ಕಪ್ ತುರಿಗೆ ನಾನು 1.5 ಕಪ್ ಸೂಜಿ ರವಾ ತಗೊಂಡು, ಅಂದ್ರೆ ನಾರ್ಮಲ್ ಉಪ್ಪಿಟ್ಟು ರವಾ. ಇದನ್ನ ಉಪ್ಪಿಟ್ಟಿಗೆ ಹುರಿದಂಗೆ ಗಮ್ ಅಂತ ಸಣ್ಣ ಊರಿನಲ್ಲಿ ಹುರಿದು ಹಾಗೆ ಅದನ್ನ ತಣ್ಣಗಾಗಕ್ಕೆ ಬಿಟ್ಬಿಡಿ. ಇದಕ್ಕೆ ಬೇಕಾಗಿರೋ 3rd ingredient ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ತುರಿಯ ಬರೀ ಬಿಳಿ ಭಾಗವನ್ನಷ್ಟೇ ತಗೊಂಡು ಅದನ್ನು ಕೂಡ 1.5 ಕಪ್ ಅಷ್ಟು ಅಳತೆ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಅಡುಗೆ ನೋಡೋದು ನಿಮಗೆ ಇಷ್ಟ ಆಗ್ತಾ ಇದ್ರೆ ಆ ಲೈಕ್ ಬಟನ್ ಒತ್ತೋದನ್ನ ಖಂಡಿತ ಮರಿಬೇಡಿ. ಹಾಗೆ ಇದಕ್ಕೆ ನಮಗೆ ನೆಕ್ಸ್ಟ್ ಬೇಕಾಗಿರೋ ಇಂಗ್ರೀಡಿಯೆಂಟು ಬೆಲ್ಲ. ಬೆಲ್ಲನೂ ಅಷ್ಟೇ, ತುರುಬಿಟ್ಟು ಬರೀ 1/2 ಕಪ್ ತಗೋತಾ ಇದ್ದೀನಿ. ನಾವು ಹಾಕೋ ಬೆಲ್ಲ ಕುಂಬಳಕಾಯಿ ಪರಿಮಳವನ್ನಾಗಲಿ ಅಥವಾ ರುಚಿಯನ್ನಾಗಲಿ ಓವರ್ ಪವರ್ ಮಾಡೋ ಹಾಗೆ ಇರಬಾರ್ದು. ಇದೆಲ್ಲವನ್ನು ಸೇರಿಸಿ ಅದಕ್ಕೆ ರುಚಿಗಳ ರಾಜ ಉಪ್ಪನ್ನು ಸೇರಿಸಿ ಕೈಯಿಂದಾನೇ ಚೆನ್ನಾಗಿ ಕಿವುಚಿ ಕಲಸ್ಕೋಬೇಕು. ಕಲಸಿ ಇದನ್ನು 10 ನಿಮಿಷ ಬಿಟ್ಟರೆ ಇದು ಒಳ್ಳೆ ನೀರು ಬಿಡುತ್ತೆ. ಈ ಕುಂಬಳಕಾಯಿ ರಸದಲ್ಲೇ ನಮ್ಮ ರವಾ ನೆನೆದು ಬೆಂದು ನಮ್ಮ ಕಡುಬು ತಯಾರಾಗುತ್ತೆ. ಇದನ್ನು ನೀವು ಒಂದು ಸತಿಯಾದರೂ ಮಾಡಿ ತಿಂದು ಸವಿಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ಈಗ ಒಂದು 10-15 ನಿಮಿಷ ನೆಂದಿದೆ ನೋಡಿ, ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಳ್ತಾ ಇದೆ ಅಂತ. ಈ ಮಿಶ್ರಣಕ್ಕೆ ನಾನೀಗ ನಟ್ಮೆಗ್ ಅಂದರೆ ಜಾಯಿಕಾಯಿ ಅದನ್ನು ತುರಿದು ಪುಡಿ ಮಾಡಿ 1 ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ. 4 ಏಲಕ್ಕಿಯನ್ನು ಕುಟ್ಟಿಟ್ಕೊಂಡಿದ್ದೀನಿ, ಅದ್ರ ಪುಡಿ ಸೇರಿಸ್ತಾ ಇದ್ದೀನಿ. ಆಮೇಲೆ ಪೆಪ್ಪರ್ ಪುಡಿ 1 ಸ್ಪೂನ್ ಸೇರಿಸ್ತಾ ಇದ್ದೀನಿ. ಈಗ ಅದಕ್ಕೆ ನಾವು ಹುರಿದು ತಣ್ಣಗಾಗಿರೋ ರವಾ ಸೇರಿಸೋಣ. ರವಾ ಸೇರಿಸಿ ಚೆನ್ನಾಗಿ ಕಲಸ್ಬೇಕು. ಇದಕ್ಕೆ ಒಂದು ಸ್ವಲ್ಪನೂ ನೀರು ಹಾಕೋ ಅವಶ್ಯಕತೆನೇ ಇಲ್ಲ. ಈಗ ಶಬರಿ ಕೆಲಸ, ಟೇಸ್ಟ್ ನೋಡೋದು. ಈ ರಸವನ್ನು ಸ್ವಲ್ಪ ಹಿಂಡಿಬಿಟ್ಟು ರುಚಿ ನೋಡೋಣ. ಉಪ್ಪು ಅಥವಾ ನಿಮ್ಗೆ ಏನಾದರೂ ಒಂಚೂರು ಬೆಲ್ಲ ಸೇರಿಸ್ಬೇಕು ಅನಿಸಿದ್ರೆ ಇದು ಕರೆಕ್ಟ್ ಟೈಮ್. ಪರ್ಫೆಕ್ಟ್ ಆಗಿದೆ. ಹಾಗೆ ಇದನ್ನು 10 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡೋಣ. ನೀವು ಯಾವ ಪಾತ್ರೆಯಲ್ಲಿ ಈ ಕಡುಬನ್ನ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೆ ತುಪ್ಪ ಅಥವಾ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ. ಹಚ್ಕೊಂಡು ಚೆನ್ನಾಗಿ ಎಲ್ಲ ಸವರ್ಕೊಂಡ್ಬಿಡ್ಬೇಕು. ನನ್ನ ಮಿಶ್ರಣ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಅದಕ್ಕೆ ನಾನು ಅದಕ್ಕೆ 2 ಸ್ಪೂನ್ನಷ್ಟು ಹಾಲನ್ನು ಸೇರಿಸಿ ಕಲಸ್ಕೊತಾ ಇದ್ದೀನಿ. ಈಗ ಇದನ್ನು ಕೈಯಲ್ಲಿ ಪ್ರತಿಯೊಂದು ಮೋಲ್ಡ್ಗೂ ಹಾಕಿ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿ ಅದಕ್ಕೊಂದು ಶೇಪ್ ಕೊಡಬೇಕು. ಪ್ಲೇಟಲ್ಲೂ ಅಷ್ಟೇ, ಅದನ್ನು ಹಾಕಿಬಿಟ್ಟು ಕೈಯಿಂದ ಸ್ವಲ್ಪ ತಟ್ಟಿ ಅದಕ್ಕೆ ಒಳ್ಳೆ ಶೇಪ್ ಕೊಡಿ. ನನ್ನ ಸ್ಟೀಮರಲ್ಲಿ ನೀರು ಕಾಯ್ತಾ ಇದೆ, ಇದನ್ನೆಲ್ಲ ಅದರಲ್ಲಿ ಜೋಡಿಸ್ತಾ ಇದ್ದೀನಿ. ಇದು ಒಂದು 12-13 ನಿಮಿಷ ಬೆಂದರೆ ಸಾಕು. ಕಡುಬು ಬೆಂದ ಮೇಲೆ ಇದನ್ನು ಒಂದು 10 ನಿಮಿಷ ಆರಕ್ಕೆ ಬಿಟ್ಟರೆ ಇದನ್ನು ಪ್ಲೇಟಿಂದ ಆರಾಮಾಗಿ ತೆಗಿಬೋದು. ಹಳೇ ಕಾಲದ ತಿಂಡಿ ಕಡುಬನ್ನ ಎಷ್ಟು ಆರಾಮಾಗಿ ಸಿಂಪಲಾಗಿ ಮನೇಲೆ ಮಾಡ್ಬೋದು ಅಂತ ನೋಡಿದ್ರಲ್ವಾ? ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಫ್ರೆಂಡ್ಸ್ ಜೊತೆ ಟಚ್ಚಲ್ಲಿರೋದು ತುಂಬ ಇಂಪಾರ್ಟೆಂಟು. ಈ ವಿಡಿಯೋನ ಖಂಡಿತ ಅವ್ರ ಜೊತೆನೂ ಶೇರ್ ಮಾಡಿ. ಈ ಕಡುಬನ್ನು ಬಿಸಿ ಬಿಸಿಯಾಗಿ ತುಪ್ಪದ ಜೊತೆ, ಉಪ್ಪಿನಕಾಯಿ ಜೊತೆ ಅಥವಾ ಸಿಂಪಲಾಗಿರೋ ಒಂದು ಕೊಬ್ಬರಿ ಚಟ್ನಿ ಜೊತೆ ಖಂಡಿತ ಎಂಜಾಯ್ ಮಾಡಿ ನೋಡಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ಆರೋಗ್ಯವಾಗಿರಿ. ಥ್ಯಾಂಕ್ ಯು. ಬಾಯ್ ಬಾಯ್.